ಆನ್ಲೈನ್ ಗೋಬೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಅನ್ನ ಕ್ಲಿಕ್ ಮಾಡಿ ಚಿನ್ನ ಈ ಹಳದಿ ಲೋಹದ ಬಗ್ಗೆ ಹೇಳಲೇಬೇಕಾದ ಅವಶ್ಯಕತೆ ಇಲ್ಲ ಚಿನ್ನ ಅತ್ಯಂತ ಬೆಲೆಯುಳ್ಳದೆಂದು ಎಲ್ಲರಿಗೂ ಗೊತ್ತಿದೆ ಹೆಚ್ಚು ಕಡಿಮೆ ಪ್ರಪಂಚದ ಎಲ್ಲಾ ದೇಶಗಳ ಆರ್ಥಿಕ ವ್ಯವಸ್ಥೆ ಚಿನ್ನದ ಮೇಲೆ ಅವಲಂಬಿಸಿರುತ್ತೆ ನಮ್ಮ ದೇಶದಲ್ಲಿ ಚಿನ್ನಕ್ಕಿರುವ ಬೇಡಿಕೆ ಅಷ್ಟಿಷ್ಟಲ್ಲ ಮಹಿಳೆಯರೇ ಅಲ್ಲದೆ ಪುರುಷರು ಸಹ ಚಿನ್ನದ ಮೇಲೆ ವ್ಯಾಮೋಹ ಹೊಂದಿದ್ದು ವಿವಿಧ ರೀತಿಯ ಆಭರಣಗಳನ್ನ ಧರಿಸಿ ಬೀಗುತ್ತಿರುತ್ತಾರೆ ಚಿನ್ನ ಎಲ್ಲಿ ಸಿಗುತ್ತೆ ಹಾಗೂ ಇದನ್ನ ಹೇಗೆ ಸಂಗ್ರಹಿಸ್ತಾರೆ ಎಂಬ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಬನ್ನಿ ಕಬ್ಬಿಣ ಇದ್ದಿಲು ದೊರೆಯುವ ಹಾಗೆಯೇ ಚಿನ್ನವೂ ಸಹ ಗಣಿಗಳಲ್ಲಿ ದೊರೆಯುತ್ತದೆ ಆದರೆ ಅದು ಶುದ್ಧ ಚಿನ್ನವಾಗಿ ದೊರೆಯದೆ ಕಚ್ಚಾ ಅದಿರಿನ ರೂಪದಲ್ಲಿ ದೊರೆಯುತ್ತದೆ ಹಲವಾರು ಕಾರಣಗಳು ಹಾಗೂ ಪರಿಸ್ಥಿತಿಗಳಲ್ಲಿ ಕೆಲವು ವಸ್ತುಗಳು ಒಟ್ಟಾಗಿ ಕಚ್ಚಾ ಅದಿರುಗಳಾಗಿರುತ್ತದೆ ಈ ಅದಿರಿಗೆ ಕೆಲವು ರಾಸಾಯನಿಕಗಳನ್ನ ಸೇರಿಸಿ ಸಂಸ್ಕರಿಸಿ ಕೊನೆಗೆ ಒಟ್ಟಾಗಿ ಕುಲುಮೆಯಲ್ಲಿ ಕರಗಿಸಿ ಅಚ್ಚುಗಳಲ್ಲಿ ಹೊಯ್ಯುತ್ತಾರೆ ಹೀಗೆ ಚಿನ್ನ ತಯಾರಾಗುತ್ತದೆ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನ ಮಾತ್ರ ನಾವು ಶುದ್ಧ ಚಿನ್ನವೆನ್ನುತ್ತೇವೆ ಇದರಲ್ಲಿ ಇತರೆ ಲೋಹಗಳು ಸೇರಿರುವುದಿಲ್ಲ ಆದರೆ ಟ್ವೆಂಟಿ ಟು ಏಯ್ಟೀನ್ ಹಾಗೂ ಫೋರ್ಟೀನ್ ಕ್ಯಾರೆಟ್ ಚಿನ್ನವು ಸಹ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇದರಲ್ಲಿ ಇತರೆ ಲೋಹಗಳು ಸೇರಿರುವುದರಿಂದ ಶೇಕಡಾವಾರು ಚಿನ್ನದ ಪ್ರಮಾಣ ಕಡಿಮೆ ಇರುತ್ತದೆ ನಾವು ಆಭರಣಗಳಿಗಾಗಿ ಹೆಚ್ಚಾಗಿ ಉಪಯೋಗಿಸುವುದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ